ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಇನ್ನುಳಿದ ಆರು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ತುಲಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಲವಿದೆ ಶ್ರಮವೂ ಇದೆ ಶ್ರಮ ಬಲ ಎರಡೂ ಇದೆ ಅಂದ್ರೆ ಕೆಲಸ ಕಾರ್ಯಗಳಾಗುತ್ತೆ ಶ್ರಮದಿಂದ ಆ ರೀತಿಯ ಒಂದು ತೊಡಕನ್ನು ಸೂಚಿಸ್ತಾ ಇದೆ ಇನ್ನು ಲಾಭಾಧಿಪತಿ ಈ ದಿವಸ ಪಂಚಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಮಕ್ಕಳ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಮಕ್ಕಳಿಂದ ಸಹಾಯ ಅವರಿಂದ ಒಳ್ಳೆ ಸಲಹೆ ಉದರ ಬಾಧೆ ಇರ್ತದೆ ಸ್ವಲ್ಪ ಮಟ್ಟಿಗೆ ಹೊಟ್ಟೆ ಸಂಬಂಧಿ ಕಿರಿಕಿರಿ ಮಕ್ಕಳಿಂದ ಸಹಾಯ ಆಗುತ್ತೆ ಆದರೆ ಏನೋ ಒಂದು ಕಿರಿಕಿರಿಯೂ ಇದೆ ಸಹಾಯ ಮಾಡದನಲ್ಲ ಅಂತ ಹೇಳಿಕೊಂಡ್ರೆ ಸಾಕು ಅದೇ ದೊಡ್ಡ ಕಿರಿಕಿರಿ ಆಗುತ್ತೆ ಆ ರೀತಿಯ ಒಂದು ಮಿಶ್ರವಾದ ಫಲ ಈ ದಿವಸ ಅಲ್ಲಿ ಶನಿ ಕ್ಷೇತ್ರ ಹೀಗಾಗಿ ರವಿಗೆ ಅಷ್ಟು ಬಲ ಕಡಿಮೆ ಅವನು ದಾಟಬೇಕು ಮೀನ ರಾಶಿ ಹೋದಾಗ ಉಚ್ಚಾವಿಲಾಸಿ ಆಗ್ತಾನೆ ಆಗ ಹೆಚ್ಚಿನ ಅನುಕೂಲ ಆಗುತ್ತೆ ಅಲ್ಲಿವರೆಗೆ ಈಶ್ವರನ ಉಪಾಸನೆಯನ್ನೇ ಮಾಡಬೇಕು ಈಶ್ವರನ ಅನುಸಂಧಾನ ಈ ನೋಡಿ ಮಾಘ ಮಾಸದ ಕೃಷ್ಣ ಪಕ್ಷ ಬಂತು ಅಂದ್ರೆ ಶಿವರಾತ್ರಿ ಕಾಲ ಇದೆ ಹೀಗಾಗಿ ಪ್ರತಿ ದಿವಸ ನೀವು ಶಿವನ ಶಿವಸಹಸ್ರನಾಮ ಶಿವನ ಅನುಸಂಧಾನ ಮಾಡುವ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯ ಅಧಿಪತಿಯ ಪರಿವರ್ತನೆ ಇದೆ ಚತುರ್ಥ ಹೋಗ್ತಾ ಇದ್ದಾನೆ ಸಹೋದ್ಯೋಗಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಅವರಿಂದ ಸ್ವಲ್ಪ ಕಿರಿಕಿರಿ ತೊಂದರೆಗಳು ತೊಡಕುಗಳು ಅಸಮಾಧಾನ ಏರ್ಪಾಡಾಗುವ ಸಾಧ್ಯತೆ ಇದೆ ಇನ್ನು ಅಷ್ಟಮದಲ್ಲಿ ಮಾಂದ್ಯ ಉದಯಾದರೆ ವಸ್ತು ನಷ್ಟತೆ ಉಂಟಾಗುತ್ತೆ ಕ್ಲೇಶ ದುಃಖ ವ್ಯಥೆ ಇವುಗಳನ್ನು ಸೂಚಿಸುತ್ತೆ ಸೋಲು ಸೋಲು ಒಪ್ಪಿಕೊಂಡು ಮನಸ್ಸಿಗೆ ಬೇಸರವಾಗುವ ಸಾಧ್ಯತೆಯನ್ನು ಸೂಚಿಸುತ್ತೆ ಇವೆಲ್ಲವೂ ಸ್ವಲ್ಪ ತೊಡಕಿನ ಫಲಗಳು ಅಂದರೆ ಬುದ್ಧಿ ಚೆನ್ನಾಗಿರುತ್ತದೆ ಗುರು ಚೆನ್ನಾಗಿದ್ದಾನೆ ಹೀಗಾಗಿ ಆಲೋಚನಾ ಶಕ್ತಿ ಇದೆ ವಿವೇಚನಾ ಶಕ್ತಿ ವಿವೇಕದಿಂದ ವರ್ತನೆ ಮಾಡೋದೇ ಒಂದು ಜಾಣ್ಮೆ ಅದು ಅದೇ ಪಾರಾಗಲಿಕ್ಕೆ ಇರತಕ್ಕಂಥ ದಾರಿ ಅದು ಇದೆ ಹೀಗಾಗಿ ಯೋಚನೆ ಮಾಡಬೇಡಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿಕೊಳ್ಳಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಇನ್ನು ಧನುಸ್ ರಾಶಿ ಧನುರಾಶಿಯವರಿಗೆ ದಿವಸ ನೋಡಿ ವೃತ್ತಿ ಸ್ಥಳ ತುಂಬ ಚೆನ್ನಾಗಿದೆ ಕೆಲಸ ಕಾರ್ಯಗಳು ಯಾವುದೇ ಕೊರತೆ ಇಲ್ಲ ಸುಲಭವಾಗಿ ಅನುಕೂಲ ಆಗುತ್ತೆ ಆದರೆ ಸಹೋದರರಿಂದ ಸ್ವಲ್ಪ ಅಸಮಾಧಾನ ಧೈರ್ಯ ಇದೆ ಸಾಹಸ ಇದೆ ಅದು ಸ್ವಲ್ಪ ಹುಂಬತನವಾಗಿ ಸ್ವಲ್ಪ ತೊಡಕು ಉಂಟಾಗುವ ಸಾಧ್ಯತೆ ಇದೆ ಹುಷಾರಾಗಿರಿ ಇನ್ನು ಸಪ್ತಮದಲ್ಲಿ ಮಾಂದಿ ಇರುವ ಕಾರಣ ಸ್ವಲ್ಪ ದಾಂಪತ್ಯದಲ್ಲಿ ಸ್ನೇಹ ಪ್ರೀತಿ ಪ್ರೇಮ ವಿಶ್ವಾಸ ಇವುಗಳಲ್ಲಿ ಅಪನಂಬಿಕೆ ಬಂದ್ಬಿಡುತ್ತೆ ನಂಬಿಕೆ ಹೊರಟಾಗಿ ಅಲ್ಲಿ ಒಂದು ಅಸಮಾಧಾನ ಅಲ್ಲಿ ಒಂದು ಬೇಸರ ವ್ಯಥೆ ನೋವು ದುಃಖ ಈ ರೀತಿಯ ಲಕ್ಷಣ ಇದೆ ಹೀಗಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಸೀತಾರಾಮರ ಪ್ರಾರ್ಥನೆ ಇವುಗಳನ್ನು ಮಾಡೋದರಿಂದ ಅಲ್ಲಿ ಬುಧಕ್ಷೇತ್ರ ವಿಷ್ಣು ಸನ್ನಿಧಾನ ಹೀಗಾಗಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯಿಂದ ಹೆಚ್ಚಿನ ಅನುಕೂಲ ಸಮಾಧಾನ ಸಿದ್ಧಿಯಾಗುತ್ತೆ ಮಕರ ರಾಶಿಯವರಿಗೆ ನೋಡಿ ನಿಮ್ಮ ರಾಶಿಯಿಂದ ಇಷ್ಟು ದಿವಸ ಇದ್ದ ರವಿ ಈಗ ಪರಿವರ್ತನೆ ಆಗ್ತಾ ಇದೆ ಹೀಗಾಗಿ ಹಣಕಾಸಿಗೆ ಸಂಬಂಧಿಸಿದ ಹಾಗೆ ಮನೆಗಳಲ್ಲಿ ಕುಟುಂಬದಲ್ಲಿ ಸ್ವಲ್ಪ ವ್ಯತ್ಯಾಸವಾಗಬಹುದು ತೊಡಕಿನ ಸಂಭವ ಉಂಟಾಗುವ ಸಾಧ್ಯತೆ ಇದೆ ಅಷ್ಟಮಾಧಿಪತಿ ಧನಸ್ಥಾನಕ್ಕೆ ಬಂದರೆ ಹಣ ನಷ್ಟವಾಗುತ್ತೆ ಕುಟುಂಬ ನಷ್ಟವಾಗುತ್ತೆ ಮಾತು ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ತುಂಬ ಹುಷಾರಾಗಿರಬೇಕು ಬರವಣಿಗೆಯಲ್ಲಿರ್ತಕ್ಕಂಥವ್ರು ಹುಷಾರಾಗಿರಬೇಕು ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರು ಹುಷಾರಾಗಿರಬೇಕು ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ತುಂಬ ಹುಷಾರಾಗಿರಬೇಕು ನಷ್ಟ ಫಲವನ್ನು ಸೂಚಿಸುತ್ತೆ ಇನ್ನು ವಿರೋಧಗಳು ಬರ್ತಕ್ಕಂತಹ ಸಾಧ್ಯತೆ ಇದೆ ಶತ್ರುಗಳ ವಿಚಾರವಾಗಿ ಬಂಧು ತಂದೆಯ ಬಂಧುಗಳ ವಿಚಾರವಾಗಿ ಸ್ವಲ್ಪ ವಿರೋಧಗಳು ಬರ್ತಕ್ಕಂತಹ ಸಾಧ್ಯತೆ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ ಹೀಗಾಗಿ ಬಹಳ ಎಚ್ಚರಿಕೆ ಬೇಕು ಈ ದಿವಸ ತಪ್ಪದೇ ನೀವು ವಿಷ್ಣು ಸಹಸ್ರನಾಮ ಶಿವ ಸಹಸ್ರನಾಮ ಎರಡೂ ಪಾರಾಯಣ ಮಾಡೋದು ತುಂಬ ತುಂಬ ಒಳ್ಳೆಯದು ಅದು ಬೇಕಾಗಿದೆ ಅದು ಹೆಚ್ಚಿನ ಬಲ ತಂದುಕೊಡುತ್ತೆ ಈ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಅನುಕೂಲ ಇದೆ ಇಲ್ಲ ಅಂತಲ್ಲ ಆದರೆ ಎಚ್ಚರಿಕೆ ಬೇಕೇ ಬೇಕು ಅಲ್ಲಿ ರವಿ ಸೇರ್ತಾ ಇದ್ದಾನೆ ಅಷ್ಟಮಾಧಿಪತಿ ಕರ್ಮಾಧಿಪತಿ ಜೊತೆಗೆ ಸೇರಿದಾಗ ಏನಾಗುತ್ತೆ ವೃತ್ತಿಯಲ್ಲೂ ಕೂಡ ಕಿರಿಕಿರಿಗಳಾಗುವ ಸಾಧ್ಯತೆಯನ್ನು ಸೂಚಿಸುತ್ತೆ ಹೀಗಾಗಿ ಅಮ್ಮನವರ ಪ್ರಾರ್ಥನೆ ಶಿವಸಹಸ್ರನಾಮ ಎರಡೂ ನಿಮಗೆ ಬಲ ತಂದುಕೊಡುತ್ತೆ ಹೇಳ್ಕೊಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಸಪ್ತಮಾಧಿಪತಿ ರವಿ ಬರ್ತಾ ಇದ್ದಾನೆ ಹೀಗಾಗಿ ಸ್ವಲ್ಪ ದಾಂಪತ್ಯದಲ್ಲಿ ಅಸಮಾಧಾನಗಳು ಉಂಟಾಗುತ್ತೆ ತೊಡಕುಗಳು ಉಂಟಾಗುತ್ತೆ ಶನಿ ಜನ್ಮಾಧಿಪತಿ ಸಪ್ತಮಾಧಿಪತಿ ಒಟ್ಟಾದರೆ ಸ್ವಲ್ಪ ಕಷ್ಟ ಈ ದಿವಸ ಪಂಚಮ ಮನಸ್ಸು ಸ್ವಲ್ಪ ಹಾಳಾಗುತ್ತೆ ಮನಸ್ಸಿಗೆ ವ್ಯಥೆ ಅನ್ನಿಸುವಂಥ ವಾತಾವರಣ ಇದೆ ಈ ದಿವಸ ಹೀಗಾಗಿ ನೀವು ಮನಸ್ಸಿನ ಪ್ರಶಾಂತತೆಗೆ ರಾಮಸ್ಮರಣೆ ರಾಮತಾರಕ ಮಂತ್ರ ಇದೆಯಲ್ಲ ಆ ರಾಮತಾರಕ ಮಂತ್ರ ಹೇಳಿಕೊಂಡ್ರೆ ಅದು ತುಂಬ ತುಂಬ ಅನುಕೂಲ ಆಗುತ್ತೆ ಮನಸ್ಸು ತಿಳಿಯಾಗುತ್ತೆ ನಿಮ್ಮ ರಾಶಿಯಿಂದ ಚಂದ್ರ ಈ ದಿವಸ ಅಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ ದೈವ ಪೂಜೆ ಪುನಸ್ಕಾರ ಇಂಥವುಗಳ ಒಂದು ಅನುಸಂಧಾನ ಅವುಗಳಲ್ಲಿ ನೀವು ನಿಮ್ಮ ಕಾಲವನ್ನು ವಿನಿಯೋಗ ಮಾಡೋದ್ರಿಂದ ಅದು ನಿಮಗೆ ತುಂಬ ಫಲ ಸತ್ಫಲವನ್ನು ತಂದುಕೊಡುತ್ತೆ ದೇವತಾ ಪೂಜೆ ಇಷ್ಟು ದೇವತಾ ಪ್ರಾರ್ಥನೆ ಮಾಡಿ ಮೀನರಾಶಿಯವರಿಗೆ ನಿಮ್ಮ ರಾಶಿಯಿಂದ ವ್ಯಯಕ್ಕೆ ಬರ್ತಾ ಇದ್ದಾನೆ ಷಷ್ಠಾಧಿಪತಿ ಹೀಗಾಗಿ ಆರೋಗ್ಯದ ಕಡೆ ಗಮನ ಇರಲಿ ಕಾಲಿನ ವಿಚಾರ ಹೊಟ್ಟೆ ಸಂಬಂಧಿ ಇವುಗಳ ತೊಡಕುಂಟಾಗುವ ಸಾಧ್ಯತೆ ಇದೆ ವ್ಯಯ ಖರ್ಚು ತಂದೆಯ ಸಲುವಾಗಿ ಕುಟುಂಬದ ಸಲುವಾಗಿ ಒಂದಷ್ಟು ಹಣ ವಿನಿಯೋಗ ಹಣ ಖರ್ಚು ಎರಡೂ ನಿಮಗೆ ಒತ್ತಡ ಅನಿಸ್ಬಿಡುತ್ತೆ
दिवस प्रयाणदू स्वल्प तोड़क है दिवस बंधु स्नेहितर विचार असमधान सूचस्त है ಹೀಗಾಗಿ ನೀವು ಕೂಡ ಈ ದಿವಸ ವಿಷ್ಣು ಸಹಸ್ರನಾಮ ಶಿವ ಸಹಸ್ರನಾಮ ಎರಡೂ ಬೇಕು ಪ್ರಾತಃ ಕಾಲದಲ್ಲಿ ವಿಷ್ಣು ಸಹಸ್ರನಾಮ ಸಂಧ್ಯಾ ಕಾಲದಲ್ಲಿ ಶಿವ ಸಹಸ್ರನಾಮ ಹೇಳಿಕೊಳ್ಳೋದ್ರಿಂದ ಹೆಚ್ಚಿನ ಬಲ ಬರ್ತದೆ ಈ ರವಿಯ ಬಲ ಹೋಗ್ತಾ ಇದೆ ರವಿಗೆ ಬಲ ಇಲ್ಲ ಅಂದಾಗ ನಾವು ಈಶ್ವರನ ಆರಾಧನೆ ಮಾಡೋದ್ರಿಂದ ಆ ರವಿಯ ಬಲವನ್ನು ತುಂಬಿಕೊಳ್ಳಕ್ಕೆ ಸಾಧ್ಯತೆ ಇದೆ ಮತ್ತು 12 ರಾಶಿಯವರು ಗೋಧಿ ದಾನವನ್ನ ಈಶ್ವರ ಸನ್ನಿಧಾನಕ್ಕೆ ಮಾಡಿದ್ರೆ ಬಹಳ ಬಹಳ ಒಳ್ಳೆಯದು ಸರಿ ಶಾಸ್ತ್ರಿಗಳೇ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ ಇನ್ನು ಜಾತಕದಲ್ಲಿ ತೃತೀಯಾಧಿಪತಿಯು ಅಷ್ಟಮ ಭಾವದಲ್ಲಿದ್ದಾಗ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ನಮ್ಮ ವೀಕ್ಷಕರು ಕಳುಹಿಸಿದಂತ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನ ಸೂಚಿಸಿದ್ರಿ ಧನ್ಯವಾದಗಳು ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್